या फ्लोटिंग पानीपुरी। ಯಾರೆಲ್ಲ ಇನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ನೀವು ನೋಡೋದ್ರ ಜೊತೆಗೆ 4 ಜನಕ್ಕೆ ಶೇರ್ ಕೂಡ ಮಾಡಿ। ಗುಡ್ ಮಾರ್ನಿಂಗ್ ಎಲ್ಲರಿಗೂ, ನೀವೆಲ್ಲರನ್ನು ಖುಷಿಯಾಗಿ ಮಸ್ತ್ ಮಜಾ ಮಾಡ್ತಿದ್ದೀರಾ ಅಂತ ಅನ್ಕೋತೀವಿ। ಇವತ್ತು ಸಂಡೇ ಮಾರ್ನಿಂಗ್, ಆಲ್ರೆಡಿ 9 ಓ ಕ್ಲಾಕ್ ಆಗಿ ಹೋಗ್ಬಿಟ್ಟಿದೆ। ಎಷ್ಟು ದಿನ ಇಂದ ನಾವು ಬಂದಾದ್ಮೇಲೆ ಸತ್ಯನಾರಾಯಣ ಪೂಜೆ ಮಾಡಿಸಬೇಕು ಅಂತ ಇತ್ತು ಮನೆಯಲ್ಲಲ್ಲ ದೇವಸ್ಥಾನದಲ್ಲಿ। ಸೋ ಈಗ ಅಲ್ಲೇ ವಿಚಾರಿಸ್ಕೊಂಡು ಹಾಗೆ ಬುಕ್ ಮಾಡ್ಬಿಡೋಣ ಅಂತ ರೆಡಿ ನಾನು ಆಗಿದ್ದೀನಿ। ಪ್ರಶಾಂತ್ ರೆಡಿ ಆಗ್ತಿದ್ದಾರೆ, ಒಂದು ನಿಮಿಷ ತೋರಿಸ್ತೀನಿ। ಅದಕ್ಕೆ ನಾನೇ ಇಂಟ್ರೋ ಮಾಡ್ತಿದ್ದೀನಿ। ಇಲ್ಲಿ ರೆಡಿ ಆಗ್ತಾ ಇದ್ದಾರೆ। ಆಯ್ತಾ ರೆಡಿ? ಅಪ್ಪ ಆಲ್ರೆಡಿ ರೆಡಿ ಆಗಿ ಕಾಯ್ತಾ ಇದ್ದಾರೆ। ನಾನು ರೆಡಿ ನೋಡಿ। ಹೌದಾ? ನಡೆಯೋಣ ನೋಡಿ। ರೆಡಿ ರೆಡಿ ಹೊರಡೋಣ। ತುಪ್ಪ ಕರಲ್ಲಿ ತುಂಬಿದ್ರೆ ಫುಲ್ಲು ಸ್ವಲ್ಪ ಮೋಡ ಮೋಡನೇ ಇದೆ ಅಂತ ಕಿಡ ಅಂತ ಏನಿಲ್ಲ ಇಲ್ಲಿ। ಬಟ್ ಇದು ದೊಡ್ಡ ಪತ್ರೆ ಸೊಪ್ಪು, ಆರೋಗ್ಯ ತುಂಬ ಒಳ್ಳೆಯದು। ಅದೇ ಫುಲ್ ಹರಡ್ಕೊಂಡ್ಬಿಟ್ಟಿದೆ। ಆ್ಯಂಡ್ ತುಳಸಿ ಗಿಡ ಇದೆ, ಆಫ್ ಕೋರ್ಸ್ ಈ ತೆಂಗಿನ ಗಿಡನೂ ಇದೆ। ಪ್ರಶಾಂತ್ ಕಾರ್ನರ್ ರೆಡಿ ಮಾಡ್ತಾ ಇದ್ದಾರೆ ವರ್ಸಿ ಹೊರಡೋದಕ್ಕೆ। ಇಷ್ಟೊಂದು ವೆರೈಟಿ ಗಿಡಗಳನ್ನು ತುಳಸಿ ಮಾತ್ರ ಅಲ್ಲ, ತುಳಸಿ ನೋಡಿ ಅದ್ ಬೇಕಾ। ಯಾವ್ದಾದ್ರು ಬೇರೆ ಗಿಡ ಬೇಕೇನೆ? ಗುಲಾಬಿ, ಶಾಮಂತಿ, ದೊಡ್ಡದು ದಾಸವಾಳ ಇಲ್ಲಿ, ಪಿಂಕ್ ಇಲ್ಲಿ ಇಲ್ಲಿ ಪಿಂಕ್ ಒಂದಿದೆ ನೋಡಿ ದೊಡ್ಡದು। ಪಾಟಲ್ಲಿ ಆಗತ್ತೆ ಇದು, ಪಾಟಲ್ ಆಗುತ್ತೆ ಮರದ ಬೇಕಾ? ದವನ ದವನ ಬೇರೆ, ಮರಗ ಬೇರೆ, ಮರಗ ಬೇರೆ, ದವನ ಬೇರೆ। ಎಲ್ಲಿ ಮರಗ? ಇದ ಕಡೆ ಇದೆಯಾ? ದಾಸವಾಳ ಬೇಕಾ? ಪಾಟಲ್ ಹಾಕಿದ್ರೆ ಬೀಡುತ್ತಲ್ವಾ? ಪಾಟ್ ತಗೋಬೇಕಲ್ಲ, ತಗೊಂಡ್ರೆ ಆಯ್ತು ಅಲ್ಲಿಗೆ ತಗೊಂಡ್ ಹಾಕೋಣ। ನೀನ್ ಹಾಕೊಡ್ತೀಯಾ? ಅದೇನ್ ಬಿಡತ್ ಪಾಟ್ ಅಲ್ಲಿ ಸೈಡ್ ಅಲ್ಲಿ ಇಟ್ಬಿಟ್ರೆ ತೆಂಗಿನ ಮರದಲ್ಲಿ? ಯಾವ್ ತಗೊಳ್ಳೋಣ? ಪಿಂಕ್ ತಗೊಳ್ಳ, ಜಾಸ್ತಿ ಬರುತ್ತಾ ಇವೆಲ್ಲ? ಚಿಕ್ಕ ಚಿಕ್ಕ ದೊಡ್ಡವಾದ್ರೆ ಇದು ಜಾಸ್ತಿ, ಇದು ಹತ್ತು ಹತ್ತೇ ಐದು ಬರುತ್ತೆ ಕಂಟಿನ್ಯೂ। ಯಾವುದು ಇದು? ದೊಡ್ಡದು ಇದು ಬೆಳೆದಿಲ್ಲ ಇದು। ಯಾವುದದು? ಅಂತ ಇದಿಲ್ಲ, ಇದು ಮರದ ಐತೆ। ಇದು ಬೆಳೆಯುತ್ತಾ? ಬೆಳೀತಾ ಇದೆ, ಸಣ್ಣ ಎಲೆ, ಸಣ್ಣ ಸಣ್ಣ ಎಲೆ, ಇನ್ನು ಚಿಗುರಿಲ್ಲ ಇದು, ಬೇಡ ಇನ್ನೊಂದು ಬೇಕಾದ್ರೆ ತಗೊಂಡ್ ನೋಡ್ಬೋದು ಬೆಳೆಯುತ್ತೆ ಅಂತ। ಗೊಬ್ಬರ ಹಾಕಿದ್ರೆ ಬೆಳೆಯುತ್ತೆ? ಗೊಬ್ಬರ ಇದೆ
ಗೊಬ್ಬರನು ಇದೆಯಾ? ಓ ಇದು ದೇವಸ್ಥಾನ ರೀಚ್ ಆಗಿದ್ವಿ. ಯಾವ್ಯಾವ ದಿನ ಅವೈಲೇಬಲ್ ಇದೆ ಒಂದ್ಸಲ ಚೆಕ್ ಮಾಡ್ಕೊಂಡು ವಿಚಾರಿಸ್ಕೊಂಡ್ ಬರೋಣ ಬನ್ನಿ. ತಂದಿದ್ದ ಗಿಡ ಅಂತೂ ಪ್ಲಾಂಟಿಂಗ್ ಮಾಡಿದ್ದು ಆಯಿತು. ಸೊ ಒಂದು ನ್ಯಾಪ್ ತಗೊಂಡು ಹಾಗೆ ಈವ್ನಿಂಗ್ಗೆ ಸ್ನ್ಯಾಕ್ಸ್ಗೆ ಇವತ್ತು ಫುಡ್ ಸ್ಟ್ರೀಟ್ಗೆ ಹೋಗ್ತಾ ಇದ್ದೀವಿ. ಸೊ ಸ್ಕಿಪ್ ಮಾಡ್ದಲೆ ವಿಡಿಯೋ ನೋಡಿ. ಸರ್ ಎರಡು ಫ್ಲೋಟಿಂಗ್ ತಳಿ ಸರ್ ಇಲ್ಲ ಎರಡು ಫ್ಲೋಟಿಂಗ್ ಪಾನಿಪುರಿ. ಈ ಕಡೆ ಏನು ಕಾಣಿಸ್ತಿಲ್ಲ, ಬಟ್ ಆಪೋಸಿಟ್ ಅಲ್ಲಿ ಬೇರೆ ಫುಡ್ ಸ್ಟ್ರೀಟ್, ತುಮಕೂರು ಫುಡ್ ಸ್ಟ್ರೀಟ್ ಪ್ರಪಂಚನ ಇದೆ, ತೋರಿಸ್ತೀವಿ. ಬಟ್ ಇದನ್ನ ನಾವು ತಿಂದಾಗಿದೆ, ತುಂಬಾ ಡಲ್ ಆಗಿದೆ. ಆದ್ರೆ ಫ್ಲೋಟಿಂಗ್ ಪಾನಿಪುರಿ ಮಾತ್ರ ಬಾಯಲ್ಲಿ ನೀರ್ ಬರ್ತಾ ಇದೆ. ಇದು ಫ್ಲೋಟಿಂಗ್ ಪಾನಿಪುರಿ, ಫುಲ್ ಪಾನಿ ಮಧ್ಯ ಪೂರಿನ ಹಾಕಿದ್ದಾರೆ. ನೋಡಿದ್ಯಾ ಫುಡ್ ಸ್ಟ್ರೀಟ್ ಸೂಪರ್, ಇಲ್ಲಿಂದ ಅಲ್ಲಿವರೆಗೂ ಇದೆ. ಆಲ್ಮೋಸ್ಟ್ ವಿವಿಪುರಂ ಅಷ್ಟಿಲ್ಲ, ಮಿನಿ ವಿವಿಪುರಂ ಅನ್ಬೋದು, ಅಷ್ಟೇ ಚಿಕ್ಕದಾಗಿರೋದು ಫುಡ್ ಸ್ಟ್ರೀಟ್ ಇದೆ. ಈವ್ನಿಂಗ್ ಅಂತೂ ಕಲರ್ಫುಲ್ ಅಂಡ್ ಫುಲ್. ನಾನು ಇಷ್ಟು ವರ್ಷದಿಂದ ತಿಂತ ಇದ್ದೀನಿ, ನಿನ್ನೆ ಮೊನ್ನೆ ಬಂದು ಇವತ್ತು ಇವಳು ಬಿಲ್ಡಪ್ ಕೊಡ್ತಾ ಇದ್ದಾಳೆ. ಕರ್ಕೊಂಡ್ ಬಂದಿದ್ ನಾನು ಬೆಂಗಳೂರಲ್ಲಿ ಅಷ್ಟು ವರ್ಷ ಇದೆಯಾ, ಒಂದ್ ದಿವಸ ಇಂಥ ಜಾಗ ಚೆನ್ನಾಗಿದೆ ಅಂತ ನನ್ ಕರ್ಕೊಂಡು ಹೋಗಿದ್ಯಾ? ಯಾಕೆ ಎಷ್ಟೊಂದು ಜಾಗ ತೋರಿಸ್ತೀನಿ, ಎಲ್ಲ ನಾನೇ ಕರ್ಕೊಂಡು ಹೋಗಿರೋದು. ಅದನ್ನು ನೀನೇ ಕರ್ಕೊಂಡು ಹೋಗ್ಬೇಕು, ನಾನು ಬರೀ ಜಾಗ ಹೇಳ್ಬಲ್ಲ. ಯಾವ್ದು ನೀನ್ ಯಾವ್ದು ತೋರಿಸಿಲ್ಲಪ್ಪ, ಸರಿಯಾಗಿರೋದು ಚೆನ್ನಾಗಿತ್ತು. ಅದ್ರ ಜೊತೆ ಮಸ್ಟ್ ಟ್ರೈ, ಅದ್ರ ಜೊತೆ ಇನ್ನೊಂದ್ ನಾಲ್ಕು ಪ್ಲೇಟ್ ಪಾರ್ಸಲ್ ಹೋಯ್ತಾ ಮನೆಗೆ. ಪಾರ್ಸಲ್ ಕೂಡ ತಗೊಂಡಾಗೋಯ್ತು. ಗೋಟಿ ಮಸಾಲ 4-in-1, ಒಂದು ಟಿಕ್ಕಿ, ಆಮೇಲೆ ಟೊಮ್ಯಾಟೊ, ಹಾ ಸ್ಪೆಷಲ್ ಟೊಮ್ಯಾಟೊ ಸ್ಲೈಸ್ ಪರಾರ, ಚೆನ್ನಾಗಿ ನಾಪ್ತಾ ಇದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಆಗ್ತಾ ಇದೆ. ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಆಗಿ, ನಾವು ನಿಮ್ಮನ್ನ ನೆಕ್ಸ್ಟ್ ವಿಡಿಯೋಲ್ಲಿ ಮೀಟ್ ಮಾಡ್ತೀವಿ. ಹೋಗಕ್ಕೆ ಮುಂಚೆ ಎಲ್ಲರೂ ಖುಷಿ ಖುಷಿಯಾಗಿರಿ, ಬಿಂದಾಸಾಗಿರಿ, ಮಜಾ ಮಾಡಿ, ಎಂಜಾಯ್ ಮಾಡಿ.